ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದಿಗ್ವಿಜಯ ಮೆಗಾ ಡಿಬೇಟ್. ನಾನು ರಕ್ಷತ್ ಶೆಟ್ಟಿ. ಈ ವಾರದ ಮೆಗಾ ಡಿಬೇಟ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ COVID-19ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳು ಈ ಎಲ್ಲ ಎಡವಟ್ಟುಗಳಿಗೆ ಕಾರಣ ಆಗಿದೆ ಅನ್ನುವಂಥ ಒಂದು ವಾದ ಇದೆ. ಇವತ್ತು ಇಡೀ ಜಗತ್ತಲ್ಲಿ ಕರೋನಾ ಸೋಂಕಿತ ರಾಷ್ಟ್ರಗಳ ಪೈಕಿ ಭಾರತ 4ನೇ ಸ್ಥಾನಕ್ಕೆ ಬಂದು ತಲುಪಿದೆ. ಇದಕ್ಕೆ ಕಾರಣ ಏನು? ಕೇಂದ್ರ ಸರ್ಕಾರ ಎಡವಟ್ಟು ಮಾಡ್ತಾ ಅನ್ನೋ ಬಹಳ ಪ್ರಮುಖವಾದಂಥ ಪ್ರಶ್ನೆಯೊಂದಿದೆ. ಮಾಡಿದ್ರೆ ಹೆಂಗೆ, ಅಥವಾ ಕೇಂದ್ರ ಸರ್ಕಾರದ ಪ್ರಯತ್ನದ ಕಾರಣದಿಂದಾಗಿಯೇ ಇಷ್ಟು ಕಂಟ್ರೋಲ್ ಆಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಇದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಅತಿಥಿಗಳು ಕೂಡ ನಮ್ಮನ್ನು ಜಾಯಿನ್ ಆಗ್ತಾರೆ ಇದೇ ಈ ವಾರದ ಮೆಗಾ ಡಿಬೇಟ್. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ರಾಜಕೀಯವಾಗಿ ತೆಗೆದುಕೊಂಡಂತಹ ಕೆಲ ನಿರ್ಧಾರಗಳು ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅನ್ನೋ ವಿಶ್ಲೇಷಣೆಯನ್ನ ಬಹಳ ಜನ ಮಾಡ್ತಾ ಇದ್ದಾರೆ. ಹೌದಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ಚಲವಾದಿ ನಾರಾಯಣ ಸ್ವಾಮಿ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೈದ್ಯರು ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವ್ರ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕಾಂಗ್ರೆಸ್ನ ಕಡೆಯಿಂದ ಮುರಳೀಧರ್ ಹಾಲಪ್ಪ ಅವ್ರ ಜೊತೆಗಿದ್ದಾರೆ. ಸರ್, ನಮಸ್ತೆ. ಮಾತನಾಡಿಸ್ತೀನಿ ನಾನು ಅತಿಥಿಗಳನ್ನ ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಕೆಲ ಡೀಟೇಲ್ ಅನ್ನ ನಮ್ಮ ವೀಕ್ಷಕರ ಮುಂದೆ ಇಡಬೇಕಾಗತ್ತೆ. ಯಾವ ಪರಿಸ್ಥಿತಿಯನ್ನ ದೇಶ ಎದುರಿಸ್ತಾ ಇದೆ ಅನ್ನೋ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಕರೋನಾ ಕೇಸ್ಗಳ ಸಂಖ್ಯೆ ದೇಶದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ. ಪ್ರತಿದಿನ 10,000ಕ್ಕೂ ಅಧಿಕ ಕೇಸ್ಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 3 ಲಕ್ಷದ ಗಡಿ ದಾಟಿ ಸೋಂಕಿತರ ಸಂಖ್ಯೆ ಮುಂದಕ್ಕೆ ಹೋಗ್ತಾ ಇರೋದನ್ನ ಗಮನಿಸಬಹುದು. ಕಳೆದ 7 ದಿನದ ಸರಾಸರಿ ತೆಗೆದುಕೊಂಡ್ರೆ 10,700 ಕೇಸು ದಿನಕ್ಕೆ ದಾಖಲಾಗ್ತಾ ಇದೆ. ಇದು 1 ಗಂಟೆಗೆ 445 ಕೇಸ್ಗಳು ಪತ್ತೆಯಾಗ್ತಾ ಇದೆ. ಇನ್ನು ಟೆಸ್ಟಿಂಗ್ನಲ್ಲೂ ಕೂಡ ನಾವು ಬಹಳ ಕಡಿಮೆ ಇದ್ದೀವಿ. 56,58,000 ಟೆಸ್ಟಿಂಗ್ ಮಾತ್ರ ಇಲ್ಲಿವರೆಗೆ ಆಗಿರೋದು. ಇನ್ನು ಜನವರಿ 30ನೇ ತಾರೀಕಿಗೆ ದೇಶದಲ್ಲಿ ಮೊದಲ ಕೇಸು ದೃಢಪಡ್ತು. ಆ ನಂತರ ಕರೋನಾ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಬಂತು. 142 ದಿನದಲ್ಲಿ 3 ಲಕ್ಷದ ಗಡಿ ದಾಟಿದೆ ಕರೋನಾ ಸೋಂಕಿತರ ಸಂಖ್ಯೆ. ಜೂನ್ 2ನೇ ತಾರೀಕು 2 ಲಕ್ಷ ಆಯಿತು. ಆ ನಂತರ ಅದು 3 ಲಕ್ಷಕ್ಕೆ ರೀಚ್ ಆಗೋದಕ್ಕೆ ಬೇಕಾಗಿದ್ದಿದ್ದು ಕೇವಲ 11 ದಿನ ಮಾತ್ರ. ನಾನು ಈ ಅಂಕಿಅಂಶವನ್ನು ಮತ್ತೆ ರಿಪೀಟ್ ಮಾಡಬೇಕು. ಗಂಟೆಗೆ 445 ಹೊಸ ಕೇಸುಗಳು ದೃಢಪಡ್ತಾ ಇದ್ದಾವೆ. ಇದು ಬಹಳ ಕಳವಳಕಾರಿ ವಿಚಾರ, ಆತಂಕಕಾರಿ ವಿಚಾರ. ಇನ್ನು ಇದರ ಜೊತೆಗೆ ಇನ್ನೊಂದು ನಮ್ಮ ನಿರೀಕ್ಷೆ ಏನಿತ್ತು, ಈ ದೇಶಕ್ಕೆ ಕರೋನಾ ಕಾಲಿಟ್ಟಾಗ ಒಂದು ನಿರೀಕ್ಷೆ ಇತ್ತು ನಮಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಜಗತ್ತಿನ 4ನೇ ರಾಷ್ಟ್ರ ಆಗಿದೆ ಭಾರತ. ಅಮೆರಿಕ, ಬ್ರೆಜಿಲ್ ಮತ್ತು ರಷ್ಯಾ ನಂತರ ಭಾರತ 4ನೇ ಪ್ಲೇಸ್ನಲ್ಲಿದೆ. ಸಾವಿನ ಪ್ರಮಾಣದಲ್ಲಿ ಜಗತ್ತಿನಲ್ಲೇ 9ನೇ ಪ್ಲೇಸ್ನಲ್ಲಿ ಭಾರತ ಇದೆ. ಸೊ ಇದು ಡೆತ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ 4ನೇ ಪ್ಲೇಸ್ಗೆ ಬಂದಿರುವಂಥ ಭಾರತ 3ನೇ ಪ್ಲೇಸ್ಗೆ ಬರುವಂಥ ದಿನಗಳು ಹೆಚ್ಚು ದೂರ ಇಲ್ಲ ಅಂತಲೂ ಕೂಡ ಅನಿಸ್ತಾ ಇದೆ. ಇದೆಲ್ಲದಕ್ಕೆ ಸರ್ಕಾರಗಳ ಎಡವಟ್ಟುಗಳು ಕಾರಣ ಆಯಿತು. 3ನೇ ಹಂತದ ಲಾಕ್ಡೌನ್ನ ನಂತರ ಕೊಟ್ಟಂಥ ರಿಲ್ಯಾಕ್ಸೇಷನ್ ದೊಡ್ಡ ಸಮಸ್ಯೆಯನ್ನು ತಂದು ಹಾಕ್ತು ಅನ್ನೋ ವಿಶ್ಲೇಷಣೆಗಳಿದ್ದಾವೆ. ಆ ಬಗ್ಗೆ ವಿವರವಾಗಿ ಮಾತನಾಡೋಣ. ಇನ್ನು ಇದರ ಜೊತೆಗೆ ಇನ್ನೊಂದು ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಂಟ್ರಿ ವೈಸ್ ಡೀಟೇಲ್ ಅನ್ನ ಇಡ್ತಾ ಹೋಗಬೇಕಾಗತ್ತೆ. ಭಾರತದಲ್ಲಿ ಇಲ್ಲಿವರೆಗೆ ದೃಢಪಟ್ಟಂತ ಕೇಸ್ಗಳ ಸಂಖ್ಯೆಯನ್ನ ನೋಡ್ತಾ ಇದ್ದೀರಿ. ರಷ್ಯಾದದ್ದು ಆರಂಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಇರೋದು ರಷ್ಯಾದ ಕೇಸ್ಗಳು. 3ನೇ ಪ್ಲೇಸ್ನಲ್ಲಿ ಇರುವಂತ ರಷ್ಯಾ, ಒಟ್ಟು ಕೇಸ್ಗಳಿರೋದು ರಷ್ಯಾದಲ್ಲಿ 5,28,964, ಮೃತಪಟ್ಟಿರೋದು 8,835, ಆಕ್ಟಿವ್ ಕೇಸ್ಗಳು 2,41,966, ಪ್ಲಸ್ ಗುಣಮುಖರಾದವರು 2,80,000 ಚಿಲ್ಲರೆ. ಗುಣಮುಖರಾದವರ ಸಂಖ್ಯೆ ಹೆಚ್ಚಿದೆ. ಇನ್ನು ರಷ್ಯಾಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಡೀಟೇಲ್ ಹೇಳಬೇಕು ಅಂತಂದ್ರೆ ರಷ್ಯಾದಲ್ಲಿ ಟೆಸ್ಟಿಂಗ್ ಹೈಯೆಸ್ಟ್ ಆಗಿದೆ. ರಷ್ಯಾದ ಜನಸಂಖ್ಯೆ ಇರೋದು 14 ಕೋಟಿ. ಇಲ್ಲಿ ಟೆಸ್ಟಿಂಗ್ ಆಗಿರೋದು
ಒಂದು ಕೋಟಿ 48 ಲಕ್ಷ ಟೆಸ್ಟಿಂಗ್ ಇಲ್ಲಿವರೆಗೆ ರಷ್ಯಾದಲ್ಲಾಗಿದೆ. ಅಂದರೆ 1 ಮಿಲಿಯನ್ಗೆ 1 ಲಕ್ಷ, 10 ಲಕ್ಷ ಜನಸಂಖ್ಯೆಗೆ 1 ಲಕ್ಷ ಟೆಸ್ಟಿಂಗ್ ರಷ್ಯಾದಲ್ಲಾಗಿದೆ. ಇನ್ನು ಎರಡನೇ ಪ್ಲೇಸ್ನಲ್ಲಿರುವ ಬ್ರೆಜಿಲ್ನ ಡೀಟೇಲ್ ನೋಡ್ತಾ ಇದ್ದೀರಿ. 8,50,000 ಚಿಲ್ಲರೆ ಕೇಸ್ಗಳು, ಇದರಲ್ಲಿ ಮೃತಪಟ್ಟವರ ಸಂಖ್ಯೆ 42,000, ಆಕ್ಟಿವ್ ಕೇಸ್ಗಳು 3,70,000, ಗುಣಮುಖರಾದವರು 4,37,000 ಮಂದಿ. ಇನ್ನು ಬ್ರೆಜಿಲ್ಗೆ ಸಂಬಂಧಿಸಿದಂತೆ ಇಲ್ಲಿನ ಟೆಸ್ಟಿಂಗ್ 7,055 ಇದೆ ಪರ್ ಮಿಲಿಯನ್. ಇಲ್ಲಿನ ಟೆಸ್ಟಿಂಗ್ ಕೌಂಟ್ ಅನ್ನು ನಾವು ಗಮನಿಸಿದರೆ ಪರ್ ಮಿಲಿಯನ್ 7,055 ಮಂದಿಗೆ ಟೆಸ್ಟಿಂಗ್ ಮಾಡಲಾಗಿದೆ. ಇನ್ನು ಜಗತ್ತಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತ ರಾಷ್ಟ್ರ ಅಮೆರಿಕ. ಇಲ್ಲಿ 21 ಲಕ್ಷ ಚಿಲ್ಲರೆ ಕೇಸ್ಗಳು, ಮೃತಪಟ್ಟವರು 1,17,000, ಆಕ್ಟಿವ್ ಕೇಸ್ಗಳು 1,17,000 ಚಿಲ್ಲರೆ, ಗುಣಮುಖರಾದವರು 8,54,000 ಮಂದಿ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ಹೈಯೆಸ್ಟ್ ಟೆಸ್ಟಿಂಗ್ ಆಗಿದೆ. ಅಮೆರಿಕದ ಅಧ್ಯಕ್ಷರು ಮೊನ್ನೆ ಒಂದು ಮಾತನ್ನು ಹೇಳಿದರು, ನಮ್ಮಷ್ಟೇ ಟೆಸ್ಟಿಂಗ್ ಏನಾದರೂ ಆಗಿರ್ತಿದ್ರೆ ಭಾರತ ಮತ್ತು ಚೀನಾ ಕೂಡ ಇವತ್ತು ಮೊದಲೆರಡು ಸ್ಥಾನವನ್ನು ಅಲಂಕರಿಸ್ತಾ ಇತ್ತು. ನಮ್ಮಲ್ಲಿ ಟೆಸ್ಟಿಂಗ್ ಹೆಚ್ಚಾಗಿದೆ, ಆ ಕಾರಣದಾಗಿ ಕೇಸ್ಗಳ ಸಂಖ್ಯೆಯೂ ಕೂಡ ಪತ್ತೆಯಾಗಿರೋದು ಹೆಚ್ಚಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ತಾನೇ ಹೇಳಿದರು. ಅವರು ಹೇಳದಂತೆ ಅಲ್ಲಿ ಟೆಸ್ಟಿಂಗ್ ಹೆಚ್ಚಾಗಿರೋದು ಕೂಡ ಹೌದು. ಇನ್ನು ಭಾರತ 3,21,000 ಚಿಲ್ಲರೆ ಕೇಸ್ಗಳು, 22 ದಾಟಿದೆ ಈಗ. ನನ್ನ ಮಧ್ಯಾಹ್ನದ ಲೆಕ್ಕಾಚಾರ ನಿಮ್ಮ ಮುಟ್ಟೆ ಮುಂದೆ ಮುಂದೆ ಇಟ್ಟಿರೋದು. ಸಾವಿನ ಪ್ರಮಾಣ 9,204, ಆಕ್ಟಿವ್ ಕೇಸ್ಗಳು 1,50,320, ಗುಣಮುಖರಾದವರು 1,62,000. ಇಲ್ಲಿ ನಮಗೆ ಸಮಾಧಾನ ಅಂತಂದರೆ ಆಕ್ಟಿವ್ ಕೇಸ್ಗಳಿಂದ ಡಿಸ್ಚಾರ್ಜ್ ಆಗಿರುವಂಥ ಕೇಸ್ಗಳ ಸಂಖ್ಯೆ ಹೆಚ್ಚಿದೆ ಅನ್ನೋದು. ಆದರೆ ಟೆಸ್ಟಿಂಗ್ ಆಗಿರೋದು 137 ಕೋಟಿ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಟೆಸ್ಟಿಂಗ್ ಆಗಿರೋದು ಕೇವಲ 56 ಲಕ್ಷ ಮಾತ್ರ. ಅಂದರೆ 10 ಲಕ್ಷಕ್ಕೆ 4,000 ಜನರನ್ನು ನಾವು ಟೆಸ್ಟ್ ಮಾಡಿದ್ದೀವಿ ಅಂತ ಅರ್ಥ. ಟೆಸ್ಟಿಂಗ್ ಹೆಚ್ಚಾದರೆ ಪರಿಸ್ಥಿತಿ ಏನು ಅನ್ನೋ ಆತಂಕವೂ ಕೂಡ ಹೆಚ್ಚುತ್ತಾ ಇದೆ. ಇದು ಈಗ ರಾಜಕೀಯಕ್ಕೆ ಹೋಗ್ದೇನೆ ವೈದ್ಯಕೀಯ ಒಂದು ದೃಷ್ಟಿಯಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಾಜಕೀಯವಾಗಿ ದಿಗ್ಗಜರು ಮಾತಾಡಿದ್ದಾರೆ ಇಬ್ಬರು. ಆದ್ದರಿಂದ ಈಗ ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ಪಾಯಿಂಟ್ ನಂಬರ್ 1, WHO ಎಡುತ್ತಾ ಇಲ್ವಾ? WHO ಖಂಡಿತ ಎಡುತ್ತು. ಜನವರಿಲೇ ಅವರು ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಒಂದು, ಅದಕ್ಕಿಂತ ಹೆಚ್ಚಾಗಿ WHOನವರು ಏನು ಮಾಡಿದ್ರು, ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಟ್ರಾನ್ಸ್ಮಿಷನ್ ಆಗೋದು ಸೂಚನೆಗಳು ಕಾಣ್ತಾ ಇಲ್ಲ ಅಂತ ಹೇಳಿದ್ರು WHO. ಸೊ ಅಲ್ಲಿಂದ ತಪ್ಪು ಹೊಣೆ WHO ಇವತ್ತು ನಿಂತ್ಕೊಂಡು ಅದನ್ನು ತಪ್ಪನ್ನ ತಿದ್ದುಪಡಿ ಮಾಡ್ಕೋಬೇಕು. ಒಂದು ಪಾಯಿಂಟ್ ನಂಬರ್ 1. 1.3 ಬಿಲಿಯನ್, ಈಗ 1.3 ಬಿಲಿಯನ್ಗೆ ನೀವು ಹಂಗೋ ಹಿಂಗೋ ಟೆಸ್ಟ್ ಕಿಟ್ಗಳು ತರ್ತೀರಾ, ತಂದು ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡ್ತೀರಾ, ಅದರಲ್ಲಿ ಫಾಲ್ಸ್ ನೆಗೆಟಿವ್ ಜಾಸ್ತಿ ಆಗತ್ತೆ. ಯಾರಿಗೆ ಸಿಂಪ್ಟಮ್ಸ್ ಇರಲ್ಲ ಅಥವಾ 1 ರಿಂದ 5ನೇ ದಿನ ಅಥವಾ 1 ರಿಂದ 7ನೇ ದಿನ ಅಲ್ಲಿವರೆಗೂ ಟೆಸ್ಟ್ ಮಾಡಿದ್ರು ನೆಗೆಟಿವ್ ಬರೋ, ಫಾಲ್ಸ್ಲಿ ನೆಗೆಟಿವ್ ಬರೋದು ಇರುತ್ತೆ ಚಾನ್ಸಸ್. ಆದ್ದರಿಂದ ನಮ್ಮ ಒಂದು ತಾಂತ್ರಿಕ ತಜ್ಞ ಇದು ವೈದ್ಯಕೀಯದಿಂದ ರೆಕಮೆಂಡೇಷನ್ ಕೊಟ್ಟಿದ್ದೇನು ಅಂದರೆ ಟಾರ್ಗೆಟೆಡ್ ಟೆಸ್ಟಿಂಗ್ ಮಾಡೋಣ. ಟಾರ್ಗೆಟೆಡ್ ಟೆಸ್ಟಿಂಗ್ ಅಂದರೆ ಏನು? ಯಾರು ಕರೆಕ್ಟ್ ಟೆಸ್ಟ್ ಮಾಡಿದ್ರೆ ಯಾರಿಗೆ ಪಾಸಿಟಿವ್ ಬರಬಹುದು, ಯಾರಿಗೆ ಇರಬಹುದು ಅಂತವ್ರನ್ನ ಟೆಸ್ಟ್ ಮಾಡಬೇಕು. ಸಸ್ಪೆಕ್ಟೆಡ್ ಕೇಸ್ಗಳು, ಸಸ್ಪೆಕ್ಟೆಡ್. ಸೊ ಅದಕ್ಕೇನು ಮಾಡಿದ್ರು, ಈ ಕಾಯಿಲೆ ಹೆಂಗೆ ಉಲ್ಬಣ ಆಗುತ್ತೆ, ಯಾವ ರೀತಿ ಒಂದು ವಾಟ್ ಈಸ್ ದ ನ್ಯಾಚುರಲ್ ಹಿಸ್ಟ್ರಿ ಅನ್ನೋದನ್ನು ಪರಿಗಣಿಸ್ತರು. ಆವಾಗ ILI, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಈ ಥರ ಇದ್ದರೆ ಖಂಡಿತ ಟೆಸ್ಟ್ ಮಾಡಿ. ಆಮೇಲಿಂದ ಸಾರಿ, ಸಾರಿ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಉಸಿರಾಟದ ಸಮಸ್ಯೆ ಸಿಕ್ಕಾಪಟ್ಟೆ. ಅಂದರೆ ILI ಅಂದರೆ ಅವನು ಹಾಸ್ಪಿಟ್ಲಿಗೆ ಬರದೇ ಇರ್ಬೋದು, ಚಿಹ್ನೆ ರೋಗದ ಈ ಲಕ್ಷಣಗಳಿರುತ್ತೆ, ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದು ಒದಗದೇ ಇರ್ಬೋದು. ಸಾರಿ ಅಂದರೆ ಅವನು ಅಡ್ಮಿಷನ್ ಆಗೇ ಆಗ್ತಾನೆ, ಕೆಮ್ಮಿರುತ್ತೆ, ಜ್ವರ ಇರುತ್ತೆ, ಕಮ್ಮಿ ಆಗಿರಲ್ಲ, ಆದ್ದರಿಂದ ಅವನು ಹಾಸ್ಪಿಟ್ಲಿಗೆ ಬರಲೇಬೇಕು. ಸೊ ILI ಆ್ಯಂಡ್ ಸಾರಿ, ಮತ್ತು ಯಾರು ಅಂತಾರಾಷ್ಟ್ರೀಯ ಟ್ರಾವೆಲ್ ಇರುತ್ತೆ ಅವ್ರನ್ನ ಟೆಸ್ಟ್ ಮಾಡಬೇಕು. ಮತ್ತು
ಆ ಅಂತಾರಾಷ್ಟ್ರೀಯ ಟ್ರಾವೆಲಲ್ಲಿ ಯಾರು ಕಾಂಟ್ಯಾಕ್ಟ್ ಸೋಂಕು ಆಗಿರಬಹುದು ಅಂಥ ಸಂದರ್ಭದಲ್ಲಿ. ಸೊ ಆ ಥರ ಮಾಡೋದ್ರಿಂದ ನಮಗೇನಾಗುತ್ತೆ, ಟೆಸ್ಟ್ ಕಿಟ್ ಒಬ್ಬರಿಗೆ ಸುಮಾರು ಪಾಸಿಟಿವ್ ಬಂದರೆ 4-5 ಟೆಸ್ಟ್ ಕಿಟ್ ಬೇಕಾಗಿ ಬರ್ಬೋದು ಅವ್ರಿಗೆ ಕಾಯಿಲೆ ಈಗಿಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳೋಕ್ಕೆ. ಹಾಗೆ ಒಂದು ಪ್ಲ್ಯಾನ್ ಮಾಡಿದ್ದಾಯಿತು. ಅದರಲ್ಲಿ ಟಾರ್ಗೆಟೆಡ್ ಟೆಸ್ಟಿಂಗ್ ಒಂದು, ಎರಡನೇದು ಡಿಬೇಟಲ್ಲಿ ಬಂದಿದ್ದಂಥ ವಿಚಾರ ಟೆಸ್ಟಿಂಗ್ ಕೆಪ್ಯಾಸಿಟಿ. ಇವಾಗ ನಮ್ಮ ಸ್ಟೇಟ್ನಲ್ಲಿ 73 ಲ್ಯಾಬ್ಗಳಿದೆ. ಹೌದು. ಈಗ ಬರೋ ದಿನಗಳಲ್ಲಿ ನಾವು ಆಗ್ರಹ ಪಡಿಸಿರೋದೇನು ಅಂದರೆ, ಇವಾಗ ಪರ್ ಡೇ 15,000 ಟೆಸ್ಟ್ ನಡೀತಾ ಇದೆ. ಇದನ್ನು ನಾವು ಜಾಸ್ತಿ ಮಾಡಲಿಕ್ಕಾಗತ್ತಾ, ಇದನ್ನು ಆಲ್ಮೋಸ್ಟ್ ಡಬಲ್ ಮಾಡೋಕ್ಕಾಗತ್ತಾ ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿರೋ ಒಂದು ತಪ್ಪು ಕಲ್ಪನೆ ಅಂದರೆ ಲಾಕ್ಡೌನ್ ಯಾಕೆ ಅವಶ್ಯಕತೆ, ಯಾಕೆ ಮಾಡಬೇಕು ಲಾಕ್ಡೌನ್ ಮಾಡೋದು? ವೈರಸ್ ತಾನಾಗ್ತಾನೆ ಒಣಗಿ ಸುಸ್ತಾಗಿ ಕರ್ಗೋಗ್ಲಿ ಅನ್ನೋ ಉದ್ದೇಶ ಅಲ್ಲ. ಅದು ಏನಕ್ಕೆ ಅಂದರೆ ಟೈಮ್ ಕೊಡೋದಕ್ಕೆ. ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತ ಏನಂತೀವಿ, ನಮ್ಮಲ್ಲಿರೋ ಅಂಥ ಒಂದು ಆಸ್ಪತ್ರೆಗಳು, ವೈದ್ಯಕೀಯ ಟ್ರೈನಿಂಗ್. ಈಗ ನಾನು ಖಾಸಗಿ ವಲಯದಲ್ಲಿ ಕೆಲಸ ಮಾಡೋವಂಥವನು, ವೈಸ್ ಚಾನ್ಸಲರ್ ಅವರ ಮೇರೆಯಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಪ್ರೈವೇಟ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಮಾಡಿ ಎಲ್ಲ ಗೌರ್ಮೆಂಟ್ ಡಾಕ್ಟರ್ಸ್ಗೂ ಟ್ರೈನಿಂಗ್ ಕೊಟ್ವಿ. ಮೊದಲಲ್ಲಿ ವೆಬಿನಾರ್ ಇದೆಲ್ಲ ಮಾಡಿದ್ವಿ. ಸೊ ಲಾಕ್ಡೌನ್ ಅವಧಿ ಅನ್ನೋದು ನಮ್ಮ ವೈದ್ಯಕೀಯ ಮೂಲ ಒಂದು ರೀತಿ ಸತ್ಯ ಏನಂದ್ರೆ, ಸಾಧ್ಯ ಇದ್ರೆ ಸೋಂಕನ್ನ ಕಮ್ಮಿ ಮಾಡೋಣ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವಿಸಸ್ನ ಬಿಲ್ಡಪ್ ಮಾಡೋದಕ್ಕೆ ಒಂದು ಕಾಲಾವಕಾಶ ಮಾಡಿಕೊಡೋಣ ಅನ್ನೋದು ಒಂದು ಉದ್ದೇಶ. ಮತ್ತೆ ಸ್ಪಷ್ಟನೆ ಕೊಡ್ತೀನಿ, ವಿತೌಟ್ ಗೋಯಿಂಗ್ ಇನ್ ಟು ರಾಜಕೀಯಕ್ಕೆ ಹೋಗ್ದೇನೆ ಒಂದು ಸಿಂಪಲ್ ಉದಾಹರಣೆ. 12 ಆಸ್ಟ್ರೇಲಿಯಲ್ಲಿ ಇದ್ದೆ. ಅಲ್ಲಿ ಪಾಪ್ಯುಲೇಷನ್ ವರ್ಸಸ್ ಲ್ಯಾಂಡ್ ಡೆನ್ಸಿಟಿ, ನೀವು ಹೇಳಿದಂಗೆ ಭೌಗೋಳಿಕವಾಗಿ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನೋಡೋದು, ಕಂಪೇರ್ ಮಾಡಿ ಜನಸಾಂದ್ರತೆ ಬೆಂಗಳೂರು ಕಂಪೇರ್ ಮಾಡೋದು. ಆವಾಗೇನಾಗತ್ತೆ, ಇಲ್ಲಿ ಹಿಂಗೆ ತಿರುಗಿದ್ರೆ ಒಬ್ರು ಸಿಗ್ತಾರೆ, ಆ ಕಡೆ ತಿರ್ಕೊಂಡ್ರೆ ಇನ್ನೊಬ್ರು ಸಿಗ್ತಾರೆ. ಅಂದರೆ ಸೋಂಕು ಹರಡೋದಕ್ಕೆ ಅವಕಾಶಗಳು ಸಿಕ್ಕಾಪಟ್ಟೆ ಇದೆ. ಈಗ ನಾನು ಇದ್ದಿದ್ದ ಆಸ್ಟ್ರೇಲಿಯಲ್ಲಿ ಮನೆ ಬಾಗಿಲು ತೆಗೆದ್ರೆ ಕಸ ಹಾಕೋಕ್ಕೋಸ್ಕರ ಯಾರೋ ಒಬ್ಬರು ಅಪ್ಪಿತಪ್ಪಿ ಕಂಡ್ರೆ ಕಾಣ್ತಾರೆ. ಆ ಥರ ಜನ ತುಂಬ ಕಮ್ಮಿ, ಲ್ಯಾಂಡ್ ತುಂಬ ವಿಸ್ತಾರವಾಗಿದೆ. ಸೊ ಅದು ಆ ಪ್ರಕಾರ ಆ ದೃಷ್ಟಿಕೋನದಿಂದ ನೋಡಿದ್ರೆ ಇಲ್ಲಿ ಜುಲೈ ಆಗಸ್ಟ್ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಸರ್ಜ್ ಆಫ್ ಪ್ಯಾಂಡಮಿಕ್, ಅಂದರೆ ಇದರ ಶಿಖರ ಎಷ್ಟು ಸಂಖ್ಯೆಗೆ ಹೋಗುತ್ತೆ ಅಂತ. ಇದನ್ನು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಅನ್ರಿಟನ್ ರೂಲ್ ಆಫ್ ಪ್ಯಾಂಡಮಿಕ್ ಅಂತ ಹೇಳ್ಬೋದು. ಕೇಸ್ಗಳು ಒಂದು ಪೀಕಿಗೆ ಹೋಗಿ ಆಮೇಲಿಂದ ಏನಾಗುತ್ತೆ, ಆ ವೈರಸ್ ತಾನಾಗ್ತಾನೆ ಅರ್ಥ ಮಾಡ್ಕೊಳ್ಳುತ್ತೆ. ಇನ್ಫೆಕ್ಟಿವಿಟಿ ನನಗೆ ಬೇಕು, ನನಗೆ ತುಂಬ ಜನ ಬೇಕು ನಾನು ಹೋಗಿ ಸರ್ವೈವ್ ಆಗೋದಕ್ಕೆ, ವರ್ಸಸ್ ವಿರುಲೆನ್ಸ್ ಅಂದರೆ ನಾನು ಪ್ರತಿಯೊಬ್ಬರನ್ನು ಕೊಲ್ತಾ ಹೋದರೆ ನನಗೆ ಹರಡೋಕ್ಕಾಗಲ್ಲ. ಸೊ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಇದು ಇದಕ್ಕೆ ಎವಿಡೆನ್ಸ್ ಏನು, 1918-1919 ಸ್ಪ್ಯಾನಿಷ್ ಫ್ಲೂ ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್, ಅದರಲ್ಲೂ ಇದೇ ಥರ ಆಗಿದ್ದು. ಆಮೇಲೆ ನಂಬರ್ಸ್ ಕಮ್ಮಿ ಆಗ್ತಾ ಬಂತು. ನ್ಯೂಯಾರ್ಕ್ ಎಕ್ಸಾಂಪಲ್ ತಗೊಳ್ಳಿ, ನ್ಯೂಯಾರ್ಕಲ್ಲಿ 40% ಆಫ್ ದ ಪಾಪ್ಯುಲೇಷನ್ ಇನ್ಫೆಕ್ಟ್ ಆಯಿತು, 40% ಮೇಲ್ಪಟ್ಟು. ಆಮೇಲಿಂದ ಸಡನ್ನಾಗಿ ನಂಬರ್ಸ್ ಕೆಳಗಡೆ ಬರೋಕ್ಕೆ ಶುರು ಆಯಿತು. ವೆಂಟಿಲೇಟರ್ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆಂಟಿಲೇಟರ್ ಯಾವುದೇ ಥರದ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ. ಈಗ ನಮ್ಮ ಪ್ರಕಾರ ವೆಂಟಿಲೇಟರ್ ಮೇಲೆ ಹಾಕಬೇಕು ಅಂದರೆ ಅದು ತೀರಾ ಕಾಯಿಲೆದ ಒಂದು ಉಲ್ಬಣ ತ್ರಿವ್ಯತೆ ತುಂಬ ಜಾಸ್ತಿ ಇದೆ ಎಂದಾಗ ಮಾತ್ರ ಹಾಕೋಕ್ಕಾಗುವಂಥ ಪರಿಸ್ಥಿತಿ. ಯಾಕೆಂದರೆ ವೆಂಟಿಲೇಟರ್ ತೆಗೆಯೋದು ಅಷ್ಟೇ ಕಷ್ಟ, ಚಾಲೆಂಜಸ್ ತುಂಬ ಇರುತ್ತೆ. ಸೊ ಯಾವಾಗ ಶೇಕಡ ಆಕ್ಸಿಜನ್ ಸ್ಯಾಚುರೇಷನ್ 94-95 ಮೇಲಿದೆ, ಉಸಿರಾಡೋ ತ್ರಿವ್ಯತೆ 20-22 ಕಮ್ಮಿ ಇದೆ, ಅವ್ರಿಗೆ ವೆಂಟಿಲೇಟರ್ ಮೇಲೆ ಹಾಕಲ್ಲ. ಆಕ್ಸಿಜನ್ ಸಪೋರ್ಟ್ ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಕ್ಲೋರೋಕ್ವಿನ್ ಕೊಡ್ತೀವಿ, ಮತ್ತು ಸಪೋರ್ಟಿವ್ ಟ್ರೀಟ್ಮೆಂಟ್ ಇದನ್ನು ಮಾಡ್ತೀವಿ. ಅದರಲ್ಲೇ ಅವರು ಸೆಟ್ಲಾದರೆ ಅವ್ರ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಶಕ್ತಿ ಮತ್ತೆ ಶಕ್ತಿ ಹೊಂದಿಸ್ಕೊಂಡು ಚೇತರಿಸ್ಕೊಂಡು ಅದು ವೈರಸ್ನ ಫೈಟ್ ಮಾಡಿ ತಾನಾಗ್ತಾನೆ ಇಳಿದ್ರೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಹಾಗಾಗಿ ನಮ್ಮಲ್ಲಿ ನಂಬರ್ ಜಾಸ್ತಿ ಇದೆ. ಎರಡನೇದು ನಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಟೈಪ್ 1, ಟೈಪ್ 2, TH1, TH2 ಅಂತ ಕರಿತೀವಿ. ಈಗ ವೆಸ್ಟರ್ನ್ ದೇಶಗಳಲ್ಲಿ ನೋಡಿದ್ರೆ
ಕ್ಲೆನ್ಲಿನೆಸ್ ಮೊದಲಿಂದ ಬಂದು 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 ಅವರಲ್ಲಿ ಈ ಸೋಂಕು ಕಾಯಿಲೆಗಳು ಬಹಳಷ್ಟು ಕಮ್ಮಿ ನಮ್ಮ ದೇಶಕ್ಕೆ ನೋಡಿದ್ರೆ ಇಲ್ಲಿ ಇನ್ಫೆಕ್ಷನ್ ರೇಟ್ಸ್ ಯಾವಾಗಲೂ ಜಾಸ್ತಿ ಇರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವುದೋ ಒಂದು ದೃಷ್ಟಿಕೋನದಲ್ಲಿ ಇನ್ಫೆಕ್ಷನ್ನ ಫೈಟ್ ಮಾಡೋದಕ್ಕೆ ಚೆನ್ನಾಗಿ ಗೇರ್ಡ್ ಅಪ್ ಇದೆ ಸೋಂಕಿನ ಜೊತೆ ಬದುಕೋದಕ್ಕೆ ಕಲ್ತಿದ್ದೀವಿ ನಾವು ಕಲ್ತಿದ್ದೀವಿ ನಮಗೆ ಗೊತ್ತಿಲ್ಲದೇನೆ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ ಇದನ್ನು ಕಲ್ತ್ಕೊಂಡಿದೆ ಅಂತ ನನಗನ್ಸುತ್ತೆ ಹಾಗಾಗಿನೂ ರಿಕವರಿ ರೇಟ್ ಜಾಸ್ತಿ ಇದೆ ನೂರಕ್ಕೆ ನೂರು ಅಂಶ ಪೀಕ್ ಹೋಗೇ ಹೋಗುತ್ತೆ ಆ ಪೀಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದು ನಾ ಹೇಳ್ದಂಗೆ ವೈದ್ಯಕೀಯ ಮೆಡಿಕಲ್ ಟೆಕ್ನಿಕಲ್ ಬೋರ್ಡ್ ಎಕ್ಸ್ಪರ್ಟ್ ಕಮಿಟಿ ಸ್ಟೇಟಲ್ಲಿ ಏನಿದೆ ಇದರ ಆಧಾರದ ಮೇಲೆ ಅಂಕಿಅಂಶಗಳ ಆಧಾರದ ಮೇಲೆ ಜುಲೈ ಆಗಸ್ಟ್ ಇದರಲ್ಲಿ ಪೀಕ್ ಹೋಗುತ್ತೆ ಆಮೇಲಿಂದ ಇದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಮೋಸ್ಟ್ ಕ್ರೂಷಿಯಲ್ ಟೈಮ್ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಸೆಕೆಂಡ್ ವೇವ್ ಸರ್ ಒಂದು ಈಗ ಅಮೆರಿಕ 21 ಲಕ್ಷದ ಆಸುಪಾಸಲ್ಲಿದೆ ಆ ಹಂತಕ್ಕೆ ಅಥವಾ ಆ ನಂಬರಿಗೆ ಏನಾದರೂ ರೀಚ್ ಆಗುವಂಥ ಆತಂಕ ಇದೆಯಾ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಈಗ ಅಮೆರಿಕಲ್ಲಿ ಅವರು ಕ್ಯಾಲ್ಕುಲೇಟ್ ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರು ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟು 350 ಮಿಲಿಯನ್ ಹತ್ತತ್ರ 33 ಕೋಟಿ ಮಿಲಿಯನ್ ಲೆಕ್ಕದಲ್ಲೇ ಚೂರು ಮಾತಾಡ್ತೀನಿ ಯಾಕೆಂದರೆ ಅದು ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅದರಲ್ಲಿ ಅವರೇನು ಅಂದ್ಕೊಂಡ್ರು 40% ಆಫ್ ದ ಪಾಪ್ಯುಲೇಷನ್ನು ಇನ್ಫೆಕ್ಷನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡ್ರು ಒಂದು ಎಸ್ಟಿಮೇಟ್ ಇವೆಲ್ಲ ಎಸ್ಟಿಮೇಟ್ 40% ಅಂದರೆ 150 ಮಿಲಿಯನ್ ಇದಾಗ್ತಾರೆ ಕಾಯಿಲೆ ಸೋಂಕು ಹತ್ಕೊಳ್ಳುತ್ತೆ 150 ಮಿಲಿಯನ್ನ ಅಟ್ ಎ ಪಾಯಿಂಟ್ ಆಫ್ ಟೈಮ್ ಏಕಾಏಕಿ ಒಂದೇ ಸಮಯದಲ್ಲಿ 40%ಗೆ ಇನ್ಫೆಕ್ಷನ್ ಆದರೆ ಯಾವ ಐ ಸಿ ಯು ಯಾವ ಬೆಡ್ಡು ಏನು ಸಿಗಲ್ಲ ಆದ್ದರಿಂದ ಇದನ್ನು ಮುಂದೂಡೋದಕ್ಕೆ ಲಾಕ್ಡೌನ್ ಮಾಡ್ಕೊಂಡು ಹೋಗಿ ಬಟ್ ಇದು ಮಾಡ್ತಾ ಹೋಗ್ತಿದ್ದಂಗೆ ಎಲ್ಲೋ ಒಂದು ಕಡೆ ಪಾಪ್ಯುಲೇಷನ್ ತಾನಾಗ್ತಾನೆ ಇನ್ಫೆಕ್ಷನ್ ಹಾಕ್ಕೊಂಡು ಹೋಗುತ್ತೆ ಅವ್ರಿಗೆ ಹರ್ಡ್ ಇಮ್ಯುನಿಟಿ ಅನ್ನೋದು ಬರುತ್ತೆ ಹರ್ಡ್ ಇಮ್ಯುನಿಟಿ ಬಂದಾಗ ಸ್ವಲ್ಪ ತನ್ನಷ್ಟಕ್ಕೆ ತಾನೇ ಇನ್ಫೆಕ್ಷನ್ ಇನ್ಫೆಕ್ಟಿವಿಟಿ ರೇಟ್ ಅನ್ನೋದು ಕಮ್ಮಿ ಆಗುತ್ತೆ ಸೊ ನಮ್ಮಲ್ಲಿ ಅಂಥದ್ದಾಗತ್ತೆ ಇಲ್ವಾ ನಮಗೆ ಗೊತ್ತಿಲ್ಲ ಯಾಕೆಂದರೆ ಈ ಕಾಯಿಲೆ ಇದರಲ್ಲಿ ಯಾರೂ ತಜ್ಞರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಇದು ಒಬ್ಬ ಒಂದು ಗುರು ನಾವೆಲ್ಲ ಇದಕ್ಕೆ ಶಿಷ್ಯಂದರು ನಾವು ಕಲಿತಾ ಇದ್ದೀವಿ ಎಲ್ಲರೂ ಇದರಿಂದ ಈ ಕಾಯಿಲೆ ಮೊದಲಿಂದೂ ಬಂದಿರಲಿಲ್ಲ ಬೇರೆ 7 ಥರ ಕರೋನಾ ವೈರಸ್ ಇದುವರೆಗೂ ಬಂದು ಅದರ ಬಗ್ಗೆ ತಿಳುವಳಿಕೆ ಇದೆ ವೈದ್ಯಕೀಯ ರಂಗದಲ್ಲಿ ಇದು ಹೊಸದಾಗಿ ಬಂದಿರೋದು ಆದ್ದರಿಂದ ಯಾವುದೇ ಅಂಕಿಅಂಶ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಓಕೆ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ದಿಗ್ವಿಜಯ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ